ನಾನು ಮೆನಿಸ್ಕಸ್ ರೂಟ್ ರಿಪೇರ್ ಅಥವಾ ಮೆನಿಸ್ಕಸ್ ರೂಟ್ ಅಂದರೆ ಏನು ಅದರದ್ದು ಏನು ಇಂಪಾರ್ಟೆನ್ಸ್ ಅದ್ರ ಟೇರ್ ಇದ್ದರೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಮೆನಿಸ್ಕಸ್ ಅನ್ನೋದು ನಿಮಗೆ ನಾನು ಮುಂಚೆನೇ ವೀಡಿಯೋದಲ್ಲಿ ತೋರಿಸಿರೋ ಹಾಗೆ ನೀ ಜಾಯಿಂಟಲ್ಲಿ ಒಂದು ಮೀಡಿಯಲ್ ಮತ್ತು ಒಂದು ಲ್ಯಾಟ್ರಲ್ ಮೆನಿಸ್ಕಸ್ ಒಂದು ಮೀಡಿಯಲ್ ಮತ್ತು ಲ್ಯಾಟ್ರಲ್ ಮೆನಿಸ್ಕಸ್ ಅಂತ ಇರುತ್ತೆ ಎರಡು ಬೋನ್ ಮಧ್ಯೆ ಇರೋಂಥ ಒಂದು ಕ್ವಿಶನಿಂಗ್ ಸ್ಟ್ರಕ್ಚರು ಈ ಮೆನಿಸ್ಕಸ್ ಇಲ್ಲಿ ಸ್ಟಾರ್ಟ್ ಆಗೋದಕ್ಕೆ ನಾವು ರೂಟ್ ಅಂತೀವಿ ಇದು ಹಿಂದ್ಗಡೆ ಇರೋದಕ್ಕೆ ರೂಟ್ ಅಂತೀವಿ ಈ ರೂಟ್ ಬೋನ್ಗೆ ಆಗಿರುತ್ತೆ ಈ ರೂಟು ಇದು ಇದು ಮೀಡಿಯಲ್ ಇದು ಮೀಡಿಯಲ್ ಮೆನಿಸ್ಕಸ್ ಇದು ಲ್ಯಾಟ್ರಲ್ ಮೆನಿಸ್ಕಸ್ಸು ಈ ಥರ ಮೀಡಿಯಲ್ ಮತ್ತು ಲ್ಯಾಟ್ರಲ್ಲು ಆ ಎರಡು ಬೋನು ಎರಡು ಮೆನಿಸ್ಕಸ್ಸು ಸ್ಟಾರ್ಟ್ ಆಗೋ ಚ ಜಾಗಕ್ಕೆ ನಾವು ರೂಟ್ ಅಂತ ಹೇಳ್ತೀವಿ ರೂಟ್ ಆಫ್ ದ ಮೆನಿಸ್ಕಸ್ ರೂಟ್ ಅಂತಂದರೆ ಬೇರು ಅನ್ನೋ ಥರ ಆ ಬೇರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಈ ಗಿಡದಲ್ಲಿ ನೀವು ಅಥವಾ ಮರದಲ್ಲಿ ಬೇರು ಅನ್ನೋದು ಎಷ್ಟು ಇಂಪಾರ್ಟೆಂಟು ಆ ರೀತಿ ರೂಟ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟು ಯಾಕಂತಂದರೆ ಆ ರೂಟ್ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ಅದು ಸೈಡಲ್ಲಿ ಹಿಂಗೆ ಬರ್ತಾ ಇರುತ್ತೆ ಒಂದೊಂದು ಸರಿ ಅದು ಡೀಪ್ ಸ್ಕ್ವಾಟಿಂಗ್ ಆ್ಯಕ್ಟಿವಿಟೀಸ್ ಅಥವಾ ತುಂಬ ನೀ ಜಾಯಿಂಟ್ನ ಮಡಿಸಿ ಕೂತ್ಕೊಳ್ಳೋಂಥ ಒಂದು ಎಕ್ಸಸೈಸಲ್ಲಿ ಅಥವಾ ರನ್ನಿಂಗು ಜಾಗಿಂಗು ಅಥವಾ ಎ ಸಿ ಎಲ್ ಲಿಗಮೆಂಟ್ ಟೇರ್ ಜೊತೆಗೆ ರೂಟು ಟೇರ್ ಆಗುತ್ತೆ ಅಥವಾ ಹರಿದೋಗುತ್ತೆ ಆ ಬೋನಲ್ಲಿ ಎಲ್ಲಿ ಆಗಿರುತ್ತೆ ಅದು ಕಿತ್ತೋಗುತ್ತೆ ಅದು ಕಿತ್ತೋಗೋದ್ರಿಂದ ಏನು ಪ್ರಾಬ್ಲಮ್ ಆಗಬಹುದು ಅಂತಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಈ ರೂಟ್ ಅನ್ನೋದು ಕಿತ್ತೋದ್ರೆ ಈ ಮೆನಿಸ್ಕಸ್ ಅನ್ನೋದು ಲೂಸ್ ಆಗುತ್ತೆ ಎರಡು ಬೋನ್ ಮಧ್ಯೆ ಇರೋಂಥ ಈ ಮೆನಿಸ್ಕಸ್ಸು ಈ ರೂಟ್ ಇಲ್ಲದೆ ಇರೋದ್ರಿಂದ ಇದು ಆಚೆ ಬರುತ್ತೆ ಅಂದರೆ ನಡೀತಾ ಇರಬೇಕಾದ್ರೆ ನಡೀತಾ ಇರಬೇಕಾದ್ರೆ ಈ ಮೆನಿಸ್ಕಸ್ ಅನ್ನೋದು ಎರಡು ಬೋನ್ ಮಧ್ಯೆ ಬಂದು ಈ ಬೋನ್ಗೆ ಎರಡು ಬೋನ್ಗೆ ಒಂದು ಕುಷನಿಂಗ್ ಎಫೆಕ್ಟ್ ಇರಬೇಕು ಆ ಕುಶನಿಂಗ್ ಎಫೆಕ್ಟ್ ಇಲ್ಲದೆ ಇರೋದ್ರಿಂದ ಇದು ಕುಶನಿಂಗ್ ಎಫೆಕ್ಟ್ ಇಲ್ಲದೇ ಇದ್ದರೆ ಎರಡು ಬೋನ್ ಒಂದಕ್ಕೊಂದು ಟಚ್ ಆಗಿ ಆರ್ಥ್ರೈಟಿಸ್ ಆಗಿ ಡೆವಲಪ್ ಆಗುತ್ತೆ ಅದೇ ರೀತಿ ಈ ಮೆನಿಸ್ಕಸ್ ರೂಟ್ ಇರೋದ್ರಿಂದ ಅದು ಮೆನಿಸ್ಕಸ್ ಈ ಈ ಜಾಗದಿಂದ ಆಚೆ ಬರುತ್ತೆ ಅಂದರೆ ಎಕ್ಸ್ಟ್ರೂಷನ್ ಅಂತ ಹೇಳ್ತೀವಿ ಎಕ್ಸ್ಟ್ರೂಷನ್ ಅಂತಂದರೆ ಈ ಬೋನ್ ಮಧ್ಯೆ ಇರೋಂಥ ಮೆನಿಸ್ಕಸ್ಸು ಆಚೆ ಇಲ್ಲಿ ಕೂತ್ಕೊಂಡಿರುತ್ತೆ ಈ ಒಂದು ಕೊಲ್ಯಾಟ್ರಲ್ ಲಿಗಮೆಂಟ್ ಮಧ್ಯೆ ಇಲ್ಲಿ ಕೂತಿರುತ್ತೆ ಸೊ ಎಕ್ಸ್ಟ್ರೂಡೆಡ್ ಮೆನಿಸ್ಕಸ್ ಏನಂತಂದರೆ ಇಟ್ ಈಸ್ ಲೈಕ್ ಎ ನಾನ್ ಫಂಕ್ಷನಿಂಗ್ ಮೆನಿಸ್ಕಸ್ ಅಂದರೆ ರೂಟ್ ಇಲ್ಲದೆ ಇರೋ ರೂಟ್ ಟೇರ್ ಇಲ್ಲದೆ ಇರೋ ಮೆನಿಸ್ಕಸ್ಸು ರೂಟ್ ಇಲ್ಲದೆ ಇರೋ ಮೆನಿಸ್ಕಸ್ ಅಂದರೆ ರೂಟ್ ಟೇರ್ ಆಗಿರೋಂಥ ಮೆನಿಸ್ಕಸ್ಸು ಮೆನಿಸ್ಕಸ್ ಇದ್ರೂ ಅದು ಮೆನಿಸ್ಕಸ್ ಇಲ್ಲದೆ ಇರೋ ಥರ ನೀ ಜಾಯಿಂಟಿಗೆ ಒಂದು ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಅಂದರೆ ಆ ಒಂದು ಮೆನಿಸ್ಕಸ್ ರೂಟ್ ಇಲ್ದಲ್ಲೇ ಇದ್ದರೆ ಆ ಮೆನಿಸ್ಕಸ್ ಇದ್ರೂ ಇಲ್ಲದೇ ಇರೋ ಥರನೇ ಅಂದರೆ ಅದು ಆಚೆ ಬಂದು ಎರಡು ಬೋನ್ ಮಧ್ಯೆ ಒಂದಕ್ಕೊಂದು ಟಚ್ ಆಗ್ತಾ ಇದ್ದು ಆ ಬೋನು ಒಂದು ಆರ್ಥ್ರೈಟಿಸ್ ಸ್ಲೋ ಆಗಿ ಸ್ಲೋ ಆಗಿ ಅದು ಆರ್ಥ್ರೈಟಿಸ್ ಆಗಿ ಡೆವಲಪ್ ಆಗಿಬಿಡುತ್ತೆ ಎರಡು ಬೋನ್ ಒಂದಕ್ಕೊಂದು ಟಚ್ ಇರುತ್ತೆ ಆವಾಗ ಎರಡು ಬೋನ್ ಸವಿತಾ ಹೋಗುತ್ತೆ ಸೊ ಆ ರೀಸನಿಂದ ನಾವು ಮೆನಿಸ್ಕಸ್ ರೂಟ್ ಅಂತ ಟೇರ್ ಅಂತ ಎಲ್ಲೇ ಇದ್ರೂ ಅದನ್ನು ನಾವು ರೀಅಟ್ಯಾಚ್ಮೆಂಟ್ ಅಂತ ಮಾಡ್ತೀವಿ ನ ಐಸೊಲೇಟೆಡ್ ಮೆನಿಸ್ಕಸ್ ರೂಟ್ ಟೇರ್ ಅಂತ ಇರ್ಬೋದು ಅಂದರೆ ಲಿಗಮೆಂಟ್ ಟೇರ್ ಈ ಎ ಸಿ ಎಲ್ ಲಿಗಮೆಂಟ್ ಎ ಸಿ ಎಲ್ ಟೇರ್ ಇಲ್ದಲೇ ಬರೀ ಮೆನಿಸ್ಕಸ್ ಟೇರ್ ರೂಟ್ ಟೇರ್ ಆಗಿರ್ಬೋದು ಅಥವಾ ಎ ಸಿ ಎಲ್ ಟೇರ್ ಜೊತೆಗೆ ಮೆನಿಸ್ಕಸ್ ಕೆಲವು ರೂಟ್ ಟೇರ್ ಆಗಿರುತ್ತೆ ನಾವು ಅದನ್ನು ಕ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು ಅಕಸ್ಮಾತ್ ಎ ಸಿ ಎಲ್ ಆಪ್ರೇಟ್ ಮಾಡಬೇಕಾದ್ರೆ ನಾವು ರೂಟ್ ಡ್ಯಾಮೇಜ್ ಆಗಿದೆ ಅಂತಂದರೆ ಆವಾಗ ನಾವು ಅದನ್ನು ಅದೇ ಟೈಮಲ್ಲಿ ಸೈಮಲ್ಟೇನಿಯಸ್ ಆಗಿ ಆ ರೂಟ್ನ ರೀಅಟ್ಯಾಚ್ಮೆಂಟ್ ಮಾಡಿ ಫಿಕ್ಸ್ ಮಾಡಬೇಕು ಅಥವಾ ಆರ್ಥ್ರೈಟಿಸ್ ಇರೋರಿಗೆ ಅಂದರೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಈ ಮೀಡಿಯಲ್ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ನಾನು ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ ಅಥವಾ ಮೀಡಿಯಲ್ ಆರ್ಥ ಆಸ್ಟ್ಯೋ ಆರ್ಥ್ರೈಟಿಸ್ ಅಂದರೆ ಈ ಇನ್ನರ್ ಪಾರ್ಟ್ ಆಫ್ ದ ನೀ ಒಂದಕ್ಕೊಂದು ಬೋನ್ಸ್ ಟಚ್ ಆಗೋದು ಔಟ್ಸೈಡು ಗ್ಯಾಪ್ ಚೆನ್ನಾಗಿರುತ್ತೆ ಇನ್ಸೈಡ್ ಗ್ಯಾಪ್ ಇರೋದಿಲ್ಲ ಅಂದರೆ ವ್ಯಾರಸ್ ಅಂತ ಈ ಬೋಲ್ ಬೋಲೆಗ್ಸ್ ಅಂತ ಕ್ರಿಯೇಟ್ ಆಗಿರುತ್ತೆ ಅಂಥ ಅಂಥವ್ರಿಗೆ ಈ ಮೆನಿಸ್ಕಸ್ ರೂಟು ಬೇಗ ಡ್ಯಾಮೇಜ್ ಆಗಿರುತ್ತೆ ಆ ಥರ ಡ್ಯಾಮೇಜ್ ಆಗಿರೋಂಥವ್ರಿಗೆ ನಾವು ಮೆನಿಸ್ಕಸ್ ರೂಟ್ನ ನಾವು ಅಟ್ಯಾಚ್ಮೆಂಟ್ ಮಾಡದೇ ಇದ್ದರೆ ಇನ್ನೂ ಡ್ಯಾಮೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ಮೆನಿಸ್ಕಸ್ ರೂಟ್ನ ಡ್ಯಾಮೇಜ್ ಆಗಿರುತ್ತೆ ಅದನ್ನ ನಾವು ಅಟ್ಯಾಚ್ಮೆಂಟ್ ಅಂದರೆ ಏನು ಮಾಡ್ತೀವಿ ಕೆಲವು ಇನ್ಸ್ಟ್ರೂಮೆಂಟ್ ಆರ್ಥ್ರೋಸ್ಕೋಪಿಕ್ನಲ್ಲಿ ಈ ಥರ ಆರ್ಥ್ರೋಸ್ಕೋಪ್ ನೋಡ್ಕೋತೀವಿ ಈ ಕಡೆಯಿಂದ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಸೂಚರ್ ಲ್ಯಾಸೋ ಅಂತ ಇರುತ್ತೆ ಅಥವಾ ಆ ಸೂಚರ್ ಲ್ಯಾಸೋ ಅಂತ ಒಂದು ಕರುಡ್ಸ್ ಇರುತ್ತೆ ಅದರಲ್ಲಿ ನಾವು ಈ ಥರ ಬೈಟ್ ಅಂತ ಒಂದು ಥ್ರೆಡ್ ತೊಗೋತೀವಿ ಅಥವಾ ನೀ ಅಂತ ಇನ್ಸ್ಟ್ರೂಮೆಂಟ್ ಇರುತ್ತೆ ಆ ನೀ ಸ್ಕಾರ್ಪಿಯೋನಲ್ಲಿ ಇನ್ಸ್ಟ್ರೂಮೆಂಟಲ್ಲಿ ನಾವು ಒಂದು ಆ ಒಂದು ಮೆನಿಸ್ಕಸ್ ಒಳಗಡೆಯಿಂದ ಒಂದು ದಾರನ ಪಾಸ್ ಮಾಡಿ ಥ್ರೆಡ್ಡನ್ನೇ ಒಂದು ಬೈಟ್ ಅಂತ ತೊಗೋತೀವಿ ಪಾಸ್ ಮಾಡಿ ಅದನ್ನು ನಾವು ಇನ್ನೊಂದು ಇನ್ಸ್ಟ್ರೂಮೆಂಟಲ್ಲಿ ಇಲ್ಲಿಂದ ನಾವು ಒಂದು ಟನಲ್ ಅಂತ ಕ್ರಿಯೇಟ್ ಮಾಡ್ತೀವಿ ಬೋನಲ್ಲಿ ಒಂದು ಟನಲ್ ಅಂತ ಕ್ರಿಯೇಟ್ ಮಾಡಿ ಅದು ತಂದು ಆ ಟನಲ್ ಅದನ್ನು ರೀಅಟ್ಯಾಚ್ಮೆಂಟ್ ಅಂತ ಮಾಡ್ತೀವಿ ಅಂದರೆ ಅದು ಎಲ್ಲಿ ಸ್ಟಾರ್ಟ್ ಆಗಿರುತ್ತೆ ಈ ಪಾಯಿಂಟಲ್ಲಿ ಸ್ಟಾರ್ಟ್ ಆಗಿರೋ ಮೆನಿಸ್ಕಸ್ನ ನಾವು ಹೀಗೆ ತಂದು ಅಲ್ಲಿ ಒಂದು ಬೈಟ್ ತೊಗೊಂಡು ದಾರನ ಈ ಟನಲಿಂದ ತಂದು ಈ ಹೊರಗಡೆಯಲ್ಲಿ ಒಂದು ಬಟನ್ ಅಥವಾ ಫ್ಯೂಚರ್ ಡಿಸ್ಕ್ ಅದಕ್ಕೆ ನಾವು ಟೈ ಮಾಡ್ತೀವಿ ನೋಡಿ ಇದು ಸ್ಯೂಚರ್ ಡಿಸ್ಕ್ ಅಂತ ಇದು ನೋಡಿ ಇದು ಇದಕ್ಕೆ ನಾವು ದಾರಾನ ಟೈ ಮಾಡ್ತೀವಿ ಅಥವಾ ಇದು ಇದು ಬಟನ್ ಅಂತ ಇರುತ್ತೆ ಈ ಈ ಥರ ಬಟನ್ನು ಅಥವಾ ಈ ಥರ ಬಟನ್ ಈ ಈ ಯಾವುದಾರು ಬಟನನ್ನು ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು ಇದನ್ನು ಫಿಕ್ಸ್ ಮಾಡಿ ನಾವು ಇಲ್ಲಿಂದ ತಂದು ಮೆನಿಸ್ಗಾಸನ್ನ ರಿಅಟ್ಯಾಚ್ಮೆಂಟ್ ಮಾಡ್ತೀವಿ ಅಥವಾ ಈ ಥರ ಈ ಥರ ಬಟನ್ ಸೊ ಇದು ಯಾವ್ದಾದ್ರು ಬಟನ್ನ ಹಾಕಿ ನಾವು ರೀಅಟ್ಯಾಚ್ ಅದರದ್ದೇ ಒಂದು ವೀಡಿಯೋನ ನಾನೀಗ ಸ್ಮಾಲ್ ವೀಡಿಯೋ ಕ್ಲಿಪ್ನ ಹಾಕ್ತಾಯಿದ್ದೀನಿ ಆರ್ಥ್ರೋಸ್ಕೋಪಿಕ್ ವೀಡಿಯೋನ ಅದನ್ನು ನೀವು ನೋಡ್ಬೋದು ನಿಮ್ಗೆ ಅರ್ಥ ಆಗುತ್ತೆ ನಾನು ಅದರಲ್ಲಿ ಹೇಗೆ ಅಟ್ಯಾಚ್ ಮಾಡ್ತೀನಿ ಅಥವಾ ಮೆನಿಸ್ಕಸ್ ಹೇಗೆ ಆಚೆ ಇರೋದನ್ನು ನಾವು ದಾರ ಹಾಕಿ ಎಳ್ದೆ ಎಷ್ಟು ಕ್ಲೀನಾಗಿ ಅದು ಬಂದು ಕೂತ್ಕೊಳ್ಳುತ್ತೆ ಅದು ಕೂತ್ಕೊಳ್ಳೋದ್ರಿಂದನೇ ಆ ಮೆನಿಸ್ಕಸ್ ಕಂಪ್ಲೀಟ್ ಕವರೇಜ್ ಸಿಗುತ್ತೆ ನೀ ಜಾಯಿಂಟಿಗೆ ಮತ್ತು ಅದು ಫಂಕ್ಷನಲ್ ಪೊಸಿಷನಲ್ಲಿ ಮೆನಿಸ್ಕಸ್ ಇರೋದ್ರಿಂದ ಆ ಮೆನಿಸ್ಕಸ್ನ ರೂಟ್ ಅಟ್ಯಾಚ್ಮೆಂಟ್ ಮಾಡಿದ್ರೆ ಅದರದ್ದು ಡ್ಯಾಮೇಜ್ ಆಗೋ ನೀ ಡ್ಯಾಮೇಜ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಇದು ಕನ್ನಡದಲ್ಲಿರೋದ್ರಿಂದ ಕನ್ನಡಿಗರಿಗೆ ಇದು ಅನುಕೂಲ ಆಗಲಿ ಅಂತ ಮಾಡಿದ್ದೀನಿ ಸಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿ ನೋಡಿ ಇಲ್ಲಿ ನಾನು ನೀ ಜಾಯಿಂಟಲ್ಲಿ ಆರ್ಥ್ರೋಸ್ಕೋಪಲ್ಲಿ ನೋಡ್ತಾ ಇದ್ದೀನಿ ಇದು ಮೀಡಿಯಲ್ ಮೆನಿಸ್ಕಸ್ ಅಂತ ಕಾಣಿಸ್ತಾ ಇದೆ ಅದು ಪ್ರೋಬ್ ಅಂತ ಮೆಟಲ್ ಇನ್ಸ್ಟ್ರೂಮೆಂಟಲ್ಲಿ ನಾನು ಅದನ್ನ ಚೆಕ್ ಮಾಡ್ತಾ ಇದ್ದೀನಿ ಅಲ್ಲಿ ರೂಟ್ ಅಂತ ಪೋಸ್ಟೀರಿಯರ್ ರೂಟ್ ಅಂತ ಹಿಂದುಗಡೆ ಇರುವಂಥ ಒಂದು ರೂಟು ಕಟ್ಟ ಅದು ಆಗಿದೆ ರೂಟ್ ಮೆನಿಸ್ಕಸ್ತು ನೋಡಿ ಅದು ಫ್ರೀಯಾಗಿ ಫ್ರೀ ಎಂಡ್ ಅಂತ ಕಾಣಿಸುತ್ತೆ ಅದು ನಾವು ಇನ್ನೊಂದು ಕಡೆಯಿಂದ ಎಳೆದು ಅದನ್ನ ಫುಲ್ ಮಾಡಿ ಕನ್ಫರ್ಮ್ ಮಾಡ್ಕೋತಾ ಇದ್ದೀನಿ ರೂಟ್ ಮಾತ್ರ ಇದೆಯಾ ಅಥವಾ ಬೇರೆ ಎಲ್ಲರೂ ಟೇರ್ ಆಗಿದೆಯಾ ಅಂತ ಅಥವಾ ಹರಿದಿದೆಯಾ ಅಂತ ಕನ್ಫರ್ಮ್ ಆದಮೇಲೆ ಈಗ ನಾನು ಆ ರೂಟ್ನ ನಾನು ಮತ್ತೆ ಕೂರಿಸ್ಬೇಕು ಆ ಜಾಗಕ್ಕೆ ಚಿತ್ರದಲ್ಲಿ ಕಾಣಿಸಿರೋ ಥರ ಪೋಸ್ಟೀರಿಯರ್ ರೂಟ್ ಅಂತ ಈ ಇನ್ಸ್ಟ್ರೂಮೆಂಟಿಂದ ನಾನು ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ ಇದಕ್ಕೆ ನಾವು ನೀ ಸ್ಕಾರ್ಪಿಯನ್ ಅಂತ ಹೇಳ್ತೀವಿ ಈಗ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ಟಿಚ್ ಬಂತು ಒಂದು ಗಂಟಾಗಿದೆ ಈಗ ಇನ್ನೊಂದು ಹಾಕ್ತೀನಿ ಅದೇ ಥರ ಎರಡು ಗಂಟನ್ನು ನಾವು ಹಾಕ್ತೀವಿ ಹನಿ ಸ್ಕಾರ್ಪಿಯನ್ ಅಂತ ಈ ಇನ್ಸ್ಟ್ರೂಮೆಂಟಿಂದ ಈಗ ಸ್ಟಿಚ್ ಆದಮೇಲೆ ದಾರ ಬಂದಮೇಲೆ ಆ ದಾರನ ನಾವು ಒಂದು ಟನಲ್ ಅಂತ ಮೂಳೆ ಒಳಗಡೆ ಒಂದು ಟನಲ್ ಅಂತ ಕ್ರಿಯೇಟ್ ಮಾಡಬೇಕು ಅದನ್ನು ಮತ್ತೆ ಒಳಗಡೆಯಿಂದ ಪಾಸ್ ಮಾಡಿ ಹೊರಗಡೆಗೆ ಬಟನ್ ಅಂತ ನಾವು ಆ ಚಿತ್ರದಲ್ಲಿ ಕಾಣೋ ಥರ ಫಿಕ್ಸ್ ಆಗುತ್ತೆ ನೋಡಿ ಈಗ ಅದು ಎಲ್ಲಿ ನಾವು ಕೂರಿಸ್ಬೇಕು ಆ ಜಾಗನ ನಾವು ಕ್ಲಿಯರ್ ಮಾಡ್ಕೊಂಡ್ವಿ ಈಗ ನೋಡಿ ಅದು ಎರಡು ಸ್ಟಿಚ್ ಕಾಣಿಸ್ತಾ ಇದೆ ಈಗ ಈ ಇನ್ಸ್ಟ್ರೂಮೆಂಟ್ನ ಇಟ್ಟು ನಾವು ಒಳಗಡೆಯಿಂದ ಒಂದು ಹೋಲ್ ಮಾಡ್ತಾ ಇದೀವಿ ಮೂಳೆನ ಹೊರಗಡೆಯಿಂದ ಒಳಗಡೆ ನೋಡಿ ಕಾಣಿಸ್ತಾ ಇದೆ ಪಿನ್ ಹೊರಗಡೆ ಬರ್ತಾ ಇದೆ ಒಂದು ಜಾಯಿಂಟ್ ಒಳಗಡೆ ನೋಡಿ ಕಾಣಿಸ್ತಾ ಇದೆ ಈಗ ಆ ಪಿನ್ನ ನಾವು ಓವರ್ ಡ್ರಿಲ್ ಅಂತ ಅದ್ರ ಸುತ್ತ ಡ್ರಿಲ್ ಮಾಡ್ತೀವಿ ಅಂದರೆ ಒಂದು ಟನಲ್ ಕ್ರಿಯೇಟ್ ಆಗುತ್ತೆ ಚಿತ್ರ ಚಿತ್ರದಲ್ಲಿ ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಅದೇ ಥರ ಆ ಟನಲ್ ಒಳಗಡೆ ಈಗ ನಾವು ಹಾಕಿರೋ ಸ್ಟಿಚ್ಚನ್ನ ಪಾಸ್ ಮಾಡಬೇಕು ಆಮೇಲೆ ಅದು ಹೊರಗಡೆ ಒಂದು ಬಟನ್ನಿಂದ ಅದನ್ನು ಫಿಕ್ಸ್ ಮಾಡೋದು ನೋಡಿ ಇವಾಗ ಹೊರಗಡೆಯಿಂದ ಒಂದು ದಾರ ತರ್ತೀನಿ ಈ ಒಳಗಡೆ ಆ ದಾರಾನ ಕಳಿಸಿ ಅದನ್ನು ಆ ಟನಲ್ ಒಳಗಡೆಯಿಂದ ಎಳೆಯೋದು ಇವಾಗ ನೋಡಿ ನೋಡಿ ಹೋಗ್ತಾ ಇದೆ ನಾವು ಹಾಕಿರೋ ಸ್ಟಿಚ್ಚು ಒಳಗಡೆ ಹೋಗ್ತಾ ಇದೆ ಆ ಹೋಲ್ ಒಳಗಡೆ ಅಂದರೆ ಹೊರಗಡೆ ಬರುತ್ತದು ಅಂದರೆ ಆ ಮೆನಿಸ್ಕಸ್ ರೂಟು ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಇವಾಗ ನೋಡಿ ರೂಟ್ ಕೂತಿದೆ ಇವಾಗ ನೋಡಿ ರೂಟ್ ಕೂತಿದೆ ಎಲ್ಲೋ ಹೊರಗಡೆ ಇತ್ತು ಮೆನಿಸ್ಕಸ್ಸು ನೋಡಿ ಔಟ್ಸೈಡ್ ಇತ್ತು ನಾನು ಹೇಳಿದಾಗೆ ಈಗ ಕರೆಕ್ಟಾಗಿ ಆ ಜಾಗದಲ್ಲಿ ಬಂದು ಕೂತಿದೆ ಈಗ ಅದನ್ನು ನಾವು ಆ ಚಿತ್ರದಲ್ಲಿ ಕಾಣಿಸ್ತಿರೋ ಥರ ಹೊರಗಡೆ ಹೋಗಿ ಒಂದು ಬಟನ್ಗೆ ಫಿಕ್ಸ್ ಮಾಡ್ತೀವಿ ಅಂದರೆ ನೋಡಿ ಈಗ ನಾವು ಫುಲ್ ಪ್ರೊಫೈಲ್ ಕಾಣಿಸ್ತಾ ಇದೆ ನೋಡಿ ಮೆನಿಸ್ಕಸ್ ನೋಡಿ ಇದು ಮೆನಿಸ್ಕಸ್ ರೀ ಅಟ್ಯಾಚ್ಮೆಂಟ್ ಆಫ್ ದ ರೂಟ್